एसके न्यूज कन्नड़ डिजिटल सुद्दिवाहिनी के स्वागत। मुळबागिलु तालूकिन आवणी होबळी श्री भक्त कनकदास कुरी मत्तु मेके सागाणिकेदारर हागू उन्ने उत्पादकर सहकार संघद अध्यक्षरागि चेन्नापुर एन वेंकटेश गौड अविरोधवागि आय्केयागिद्दारे। निर्देशकरागि वि चेतन जीवि श्रीरामप्प जिएन वेंकटस्वामी वि वेंकटेश गौड मंजुनाथ सीके एम कृष्णप्प पिटी उमेश कुमार जयतीर्थ सीएम भारती सीतम्म आय्केयागिद्दारे। वरदी कनसंद्र सुकुमार मुळबागिलु श्री भक्त कनकदास कुरी मत्तु मेके साकाणिकेदारर हागू उन्ने उत्पादकर सहकार संघ नियमित चन्नापुर आवणी होबळी मुळबागिलु तालूक सहकार संघद नूतन पदाधिकारिगळ आय्के मठद कुरी मत्तु मेके साकाणिकेदारर सहकार संघ अस्तित्वक्के बंदिद्दु अदर अध्यक्षरागि नन्नन्नु आय्के माडिद एन वेंकटेश गौड अंत उपाध्यक्षरागि बोम्मसंद्रद वेंकटस्वामी अवरन्न नेमिसि इवत्तु ए आर शिवशंकर आदेश आम सहकार संघद 12 जन नूतन निर्देशक अड़ी होबळी मटद सहकार संघ अस्तित्वक्के बंदंतागिदे। इदेनु अंतंद्रे ई राज्यदल्लि कुरी मत्तु मेके ಸಾಕಾಣಿಕೆದಾರರ ಸಂಘದ ಒಂದು ಚಟುವಟಿಕೆ ಮುಳಬಾಗಿಲು ತಾಲೂಕು ಮಟ್ಟದಲ್ಲಿತ್ತು। ಇವತ್ತು ಸರ್ಕಾರ ಪ್ರತಿ ಓಬಳಿ ಮಟ್ಟದಲ್ಲೂ ಕೂಡ ಸಹಕಾರ ಸಂಘ ಸ್ಥಾಪನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಆದೇಶ ಮಾಡಿರೋದ್ರಿಂದ ಇವತ್ತು ಆವಣಿ ಓಬಳಿ ಮಟ್ಟದ ಕುರಿ ಮತ್ತು ಮೇಕೆ ಸಾಕಾಣಿಕೆದಾರರ ಸಹಕಾರ ಸಂಘದ ಒಂದು ಚುನಾವಣೆ ಆಗಿದ್ದು ಇವತ್ತು ಸರ್ಕಾರ ಕುರಿ ಮತ್ತು ಮೇಕೆ ಸಾಕಾಣಿಕೆದಾರರಿಗೆ 175,000 ರೂಪಾಯಿ ಅಂತೆ ಇವತ್ತು 350 ಕೋಟಿ ಅನುದಾನ ಬಿಡುಗಡೆ ಆಗಿದೆ। ಇದರಲ್ಲಿ ನಮ್ಮ ಇಂದಿರಾ ಸಿದ್ದರಾಮಣ್ಣ ಅವರ ಸರ್ಕಾರದಲ್ಲಿ 175,000 ಯಾವ ರೀತಿ ಅಂತಂದ್ರೆ 100,000 ಕೇಂದ್ರ ಸರ್ಕಾರದ್ದು 50,000 ರಾಜ್ಯ ಸರ್ಕಾರದ್ದು 25,000 ನಮ್ಮ ರೈತರಿಂದ ಕಟ್ಟಿಸಿಕೊಳ್ಳುವ ರೀತಿಯಲ್ಲಿ ಸಿದ್ದರಾಮಣ್ಣ ಸರ್ಕಾರದ ಆದೇಶ ಆಗಿತ್ತು। ಕಾರಣಾಂತರಗಳಿಂದ ನೆಕ್ಸ್ಟ್ ಬಿಜೆಪಿ ಸರ್ಕಾರ ಬಂದು ಆ 175,000 ಅನ್ನು 25,000 ಸರ್ಕಾರ ಸಬ್ಸಿಡಿ ಮತ್ತು 150,000 ರೈತ ಕಟ್ಟಬೇಕು ಅಂತ ಒಂದು ಕಾನೂನು ಮಾಡಿದೆ। ನಾವು ಅದನ್ನ ಸಿದ್ದರಾಮಣ್ಣ ಅವರತ್ರ ಮಾತಾಡಿದೀವಿ, ಮೊದಲು ಈ ರೀತಿ ಮಾಡಿದ್ರಿ, ಯಾಕಂದ್ರೆ ಪಕ್ಕದ ತೆಲಂಗಾಣ ರಾಜ್ಯದಲ್ಲಿ ಇದೇ ರೀತಿ ಇದೆ, 25,000 ರೈತ ಕಟ್ಟೋದು 150,000 ಸಬ್ಸಿಡಿ। ಈ ಕಾರ್ಯಕ್ರಮವನ್ನ ಇವತ್ತು ಈ ಸರ್ಕಾರದಲ್ಲಿ ಸಿದ್ದರಾಮಣ್ಣ ಅವರ ಗಮನಕ್ಕೆ ತಂದಿದ್ದೀವಿ। ಯಾವುದೇ ಕಾರಣಕ್ಕೂ ರೈತರಿಗೆ ಬರ್ಡನ್ ಆಗುತ್ತೆ, 1.5 ಲಕ್ಷ ಸಬ್ಸಿಡಿ ಕೊಡಬೇಕು, ರೈತರು ಒಂದಿಗೆ 25,000 ಕೊಟ್ಟಿಗೆ ರೈತರು ರೆಡಿ ಇದ್ದಾರೆ ಅಂತಾನೂ ಹೇಳಿದೀವಿ। ಅದೇ ರೀತಿ ಈ ಏನು ಸ್ಲಾಟರ್ ಹೌಸ್ ಆಗಿದೆ ಮುಳಬಾಗಿಲು ತಾಲೂಕಲ್ಲಿ, ಅದು ಕೂಡ ಇದರ ಅಡಿಯಲ್ಲಿ ಬರುತ್ತೆ। ಇವತ್ತು 8 ಕೋಟಿ ರೂಪಾಯಿ ಖರ್ಚು ಮಾಡಿ ತಿಪ್ಪದೊಡ್ಡಿಯಲ್ಲಿ ನಾವು ಏನು ಕಾರ್ಯಕ್ರಮ ಮಾಡಿದ್ದೀವಿ, ಸ್ಲಾಟರ್ ಹೌಸು ದಿನ 2.5 ಸಾವಿರ ಕುರಿ ಕಟ್ ಮಾಡಿ ಪಾರ್ಸಲ್ ಮಾಡೋದು, ಬಿಲ್ಡಿಂಗ್ ಎಲ್ಲ ಮುಗಿದಿದೆ। ಇನ್ನು ಮುಂದೆ ಇನ್ನೂ 5 ಕೋಟಿ ಅನುದಾನ ಬೇಕಾಗುತ್ತೆ ಮೆಷಿನರೀಸು ಬಾಂಬೆಯಲ್ಲಿ ಎಲ್ಲ ಮಾತಾಡಿದ್ದೀವಿ, ಟೆಂಡರ್ ಕರೆದಿದ್ದೀವಿ, ಅದು ಇನ್ನೊಂದು 4-5 ತಿಂಗಳಲ್ಲಿ ಅದನ್ನು ಸ್ಟಾರ್ಟ್ ಮಾಡ್ತೀವಿ। ಇವಾಗ ಸಾಹೇಬರು ಸಿದ್ದರಾಮಣ್ಣ ಅವರು ಕೇಳಿದ್ದೀವಿ ನಾವು 5 ಕೋಟಿ ಹಣ ಬೇಕು ಅಂತೇಳಿ, ಈ ಬಜೆಟಲ್ಲಿ ಏನಾದರೂ ಸಾಹೇಬರು ಸಹಾಯ ಮಾಡಿದ್ರೆ ನಾವು 6 ತಿಂಗಳಲ್ಲಿ ಆ ಕಾರ್ಯಕ್ರಮವನ್ನು ಮುಳಬಾಗಿಲು ತಾಲೂಕಿಗೆ ಸಿದ್ದರಾಮಣ್ಣ ಅವ್ರನ್ನ ಕರೆದು ಲೋಕಾರ್ಪಣೆ ಮಾಡಬೇಕು ಅಂತಿದ್ದೀವಿ। ಅದರ ಅಡಿಯಲ್ಲಿ ಇವತ್ತು ಈ ಕುರಿ ಮತ್ತು
ಉಣ್ಣೆ ಉತ್ಪಾದಕರ ಸಹಕಾರ ಸಂಘ ಚನ್ನಾಪುರ ಆವಣಿ ಹೋಬಳಿ ಇದು ಅನುಷ್ಠಾನಕ್ಕೆ ಬಂದಿದೆ ಅಂತ ಹೇಳ್ತಾ ಈ ನಾಲ್ಕು ಮಾತಾಡಕ್ಕೆ ಅವಕಾಶ ಕೊಡ್ತಾ ಮಲ್ಲರು ವಂದಿಸಿ ನಾನು ಎಲ್ಲ ಉದ್ದೇಶಗಳಿಗೆ ಅಭಿನಂದನೆ ಸಲ್ಲಿಸಿ ನಾನು ನಾಲ್ಕು ಮಾತು ಮಾತಾಡೋಣ.